ಜಂಗಲ್ ಬುಕ್. ಒಂದಾನೊಂದು ಕಾಲದಲ್ಲಿ ಆಫ್ರಿಕಾ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ನಾಯಕನ ಆದೇಶದಂತೆ ವಾಸಿಸ್ತಾ ಇದ್ರು. ಕಾಡಿನ ಪಕ್ಕದಲ್ಲಿ ಕಾಡು ಜನರು ವಾಸವಾಗಿದ್ರು. ಒಂದು ದಿನ ರಾತ್ರಿ ಕಾಡಿನ ಕೆಟ್ಟ ಹುಲಿ ಶೇರ್ ಖಾನ್ ತನ್ನ ಆಹಾರಕ್ಕಾಗಿ ಜನರನ್ನು ತಿನ್ನಲು ಉಪಾಯ ಮಾಡಿತು. ಅದು ಗರ್ಜಿಸುತ್ತಾ ಆಕ್ರಮ ಮಾಡಿತು. ತಬಾಕಿಯಾದ ನರಿ ಹುಲಿ ಜೊತೆನೆ ಬರ್ತಾ ಇತ್ತು. ಅದನ್ನೇ ಹಿಂಬಾಲಿಸ್ತಾ ಇತ್ತು. ಮನುಷ್ಯರನ್ನ ಹಿಡಿಬೇಕಾದ್ರೆ ಶೇರ್ ಖಾನ್ ಗರ್ಜಿಸುತ್ತಾ ಕೆಂಪು ಹೂವಿನ ಮೇಲೆ ಹಾರಿತು. ರಕ್ಷಾ ಗುಹೆ ಮುಂದೆ ಕೂತ್ಕೊಂಡು ತನ್ನ ಮಕ್ಕಳೊಂದಿಗೆ ಎಲ್ಲವನ್ನೂ ನೋಡ್ತಾ ಇತ್ತು. ಈ ಹೇಡಿ ಹುಲಿ ಯಾರು ಬಲಹೀನರೋ ಹೋಗಿ ಅವರು ಹಿಡಿಯುತ್ತೆ. ಅದೀ ಮನುಷ್ಯನ, ಅವನೊಬ್ಬ ಕುಂಟ, ಅವನನ್ನ ಹೋಗಿ ಜಿಂಕೆನ ಬೇಟೆ ಆಡು ಅಂತ ನಾವ್ ಹೇಗ್ ಹೇಳೋದು? ಅವನಿಗೆ ಸುಟ್ಟಿರೋ ಕಾಲ್ ಬಿಟ್ರೆ ಬೇರೆ ಏನು ಸಿಕ್ಕಿಲ್ಲ ಅನ್ಸುತ್ತೆ. ಗರ್ಜನೆ ನಿಂತಿತು. ಮತ್ತೆ ಕಾಡು ಮೊದಲಿನಂತೆ ಪ್ರಶಾಂತವಾಗಿತ್ತು. ತೋಳಗಳು ಮಾತಾಡ್ತಾ ಇರಬೇಕಾದ್ರೆ ಪೊದೆಗಳು ಅಲ್ಲಾಡೋದನ್ನ ನೋಡಿತು. ತಂದೆ ತೋಳ ಎಗರಿ ಪೊದೆ ಪಕ್ಕ ಬಂದು ನಿಂತಿತು. ಅಯ್ಯೋ, ಇದೇನಿದು ಮಗು? ಮಗು ಹಳ್ಳಿಯಿಂದ ತಪ್ಪಿಸ್ಕೊಂಡು ತೋಳಗಳ ಗುಹೆ ಹತ್ರ ಬಂದಿತ್ತು. ನಾನು ಈ ಮಗುನ ಇಟ್ಕೋತೀನಿ, ಇವನನ್ನ ಸ್ವಂತ ಮಗನ ತರ ಬೆಳೆಸ್ತೀನಿ, ಇವನಿಗೆ ಮೋಗ್ಲಿ ಅಂತ ಹೆಸರಿಡ್ತೀನಿ. ರಕ್ಷಾ, ನನಗೆ ಯಾಕೋ ಪ್ಯಾಕ್ ಮಗುನ ಒಪ್ಕೋತಾನೆ ಅಂತ ಅನಿಸ್ತಾ ಇಲ್ಲ. ನಾನೆಲ್ಲ ನೋಡ್ಕೋತೀನಿ. ತಬಾಕಿ ಕದ್ದು ಮುಚ್ಚಿ ಗುಹೆ ಹತ್ರ ಬಂದು ನೋಡಿ ಶೇರ್ ಖಾನ್ ಹತ್ರ ಮಗುವಿನ ಬಗ್ಗೆ ಹೇಳಿತು. ಶೇರ್ ಖಾನ್ ಕೂಡ್ಲೇ ಗುಹೆ ಹತ್ರ ತಲುಪಿದ. ಮಗು ನನ್ನ ಬೇಟೆ, ಅದನ್ನ ನನಗೆ ವಾಪಸ್ಸು. ತೊಲಗಿಲ್ಲಿಂದ ಹೇಡಿ ಹುಲಿ, ಅವನು ನನ್ ಮಗು, ಅವನು ಒಂದು ಕೂದಲು ಕೂಡ ನೀನು ಮುಟ್ಟಬಾರ್ದು. ಶೇರ್ ಖಾನ್ಗೆ ಬೆಂಕಿಯಿಂದ ಪೆಟ್ಟಾಗಿದ್ರಿಂದ ತಾಯಿ ತೋಳನ ಎದುರಿಸಕ್ಕಾಗ್ದೆ ಆ ಜಾಗದಿಂದ ಹೊರಟು ಬಿಡ್ತು. ಒಂದು ದಿನ ಆ ಮಗು ನನ್ನ ಕಾಲು ಮತ್ತು ಹಲ್ಲತ್ರ ಇರುತ್ತೆ. ಮಾರನೇ ದಿನ ಮೋಗ್ಲಿನ ತೋಳದ ಯಜಮಾನರಿಗೆ ತೋರಿಸಿದ್ರು. ತುಂಬಾ ಮಾತುಕತೆಯ ನಂತರ ಬಗೀರನ ಮಾತಿಗೆ ಬೆಲೆ ಕೊಟ್ಟು ಮೋಗ್ಲಿನ ತೋಳದ ಯಜಮಾನ ಒಪ್ಕೊಂಡ. ಬಗೀರ ಮತ್ತೆ ಬಾಲು ಅವನಿಗೆ ಕಾಡಿನ ರೀತಿ ನೀತಿಗಳ ಬಗ್ಗೆ ಹೇಳ್ಕೊಡ್ಬೇಕು. ಮೋಗ್ಲಿ ಕಾಡಿನಲ್ಲಿ ಬೆಳೆದ, ಕಾಡಿನಲ್ಲಿ ಬದುಕೋದ್ರ ಬಗ್ಗೆ ಕಲಿತಾ ಇದ್ದ. ಬಲು ಅವನಿಗೆ ಕಾಡಿನ ವಿಷಯದ ಬಗ್ಗೆ ಹೇಳ್ಕೊಡ್ತಿದ್ದ, ಪ್ರಾಣಿಗಳ ಭಾಷೆಯ ಬಗ್ಗೆ ಹೇಳ್ಕೊಡ್ತಿದ್ದ, ಜೊತೆಗೆ ಅವನಿಗೆ ಇಷ್ಟವಾಗಿರೋ ಬಗ್ಗೆನೂ ಹೇಳ್ಕೊಟ್ಟ. ಜೇನುತುಪ್ಪನ ತೆಗೆಯೋದು, ಮೀನನ್ನ ಹಿಡಿಯೋದು ಹೇಳ್ಕೊಟ್ಟ. ಬಗೀರ ತನ್ನಿಂತಾನ್ ರಕ್ಷಿಸ್ಕೊಳ್ಳೋದನ್ನ ಹೇಳ್ಕೊಡ್ತಿದ್ದ, ಮನುಷ್ಯರ ಬಗ್ಗೆನೂ ಹೇಳ್ಕೊಡ್ತಿದ್ದ. ಇದ್ರಿಂದ ಮೋಗ್ಲಿ ದೊಡ್ಡವನಾದ್ಮೇಲೆ ಅವ್ರ ಜನರ ಜೊತೆ ಸೇರ್ಬೋದು. ಅವನಿಗೆ ಇನ್ನೊಂದ್ ಮಾತು ಹೇಳ್ದ, ಒಂದಲ್ಲ ಒಂದ್ ದಿನ ಮತ್ತೆ ಅವನ ಜಾಗಕ್ಕೆ ಅವನು ವಾಪಸ್ ಹೋಗ್ಬೇಕಾಗುತ್ತೆ ಅಂತ. ಮೋಗ್ಲಿಗೆ ಕಾಡಿನ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು. ಅವನು ತೋಳದ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ತುಂಬಾ ಬೇಗನೆ ಕಾಡಿನ ಎಲ್ಲಾ ಪ್ರಾಣಿಗಳ ಜೊತೆ ಸ್ನೇಹವನ್ನು ಸಂಪಾದಿಸಿದ. ಹಾಗೆ ವರ್ಷಗಳು ಕಳಿತ. ಅಕೇಲ ಅಂದ್ರೆ ತೋಳಗಳ ಯಜಮಾನ ಮೊದಲಿನಂತೆ ಬೇಟೆಯಾಡಲು ಸಾಮರ್ಥ್ಯ ಇರಲಿಲ್ಲ. ಶೇರ್ ಖಾನ್ ಇದರ ದುರ್ಬಲತೆನೆ ಒಳ್ಳೆಯ ಸಮಯ ಎಂದು ಭಾವಿಸ್ಕೊಂತು. ಏ ತೋಳಗಳ, ಈಗ ಪ್ಯಾಕ್ನ ಆಳುವಂತ ಸಮಯ ಬಂದಿದೆ. ಅಕೇಲನ ಸ್ಥಾನದಿಂದ ಇಳಿಸಿ ಆ ಮಗುನ ನಾನು ಕೊಡಿ, ಇಲ್ಲ ಅಂದ್ರೆ ಇಡೀ ಕಾಡನ್ನ ನಾನೇ ಬೇಟೆಯಾಡ್ತೀನಿ, ನಿಮಗೆ ಒಂದು ಮೂಳೆ ಕೂಡ ಸಿಗಬಾರ್ದು. ಹಾಗೆ ಮಾಡ್ತೀನಿ. ಚಿಕ್ಕ ತೋಳಗಳು ಅಕೇಲಗೆ ಪದವಿ ಬಿಡೋದಿಕ್ಕೆ ಹೇಳ್ತು. ನೀವೆಲ್ರು ಹೇಳಿಗಳು, ಮೋಗ್ಲಿನ ಶೇರ್ ಖಾನ್ಗೆ ಕೊಡ್ತಾ ಇದ್ದೀರಾ. ನನ್ ಪದವಿನ್ ಬೇಕಾದ್ರೆ ಬಿಟ್ಕೊಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಮೋಗ್ಲಿನ್ ಮಾತ್ರ ಬಿಟ್ಕೊಡಲ್ಲ. ಬಗೀರನಿಗೆ ಈ ಚರ್ಚೆ ಬಗ್ಗೆ ಗೊತ್ತಾಯ್ತು. ಮೋಗ್ಲಿ, ಶೇರ್ ಖಾನ್ಗೆ ಅವನ್ ಜಾಗ ತೋರಿಸೋ ಸಮಯ ಬಂದಿದೆ. ಈಗ ನಾವು ಯುದ್ಧ ಮಾಡ್ಬೇಕು. ಆದ್ರೆ ನಾನೊಬ್ನೇ ಅವನ ಜೊತೆ ಹೇಗ್ ಯುದ್ಧ ಮಾಡ್ಲಿ? ಈಗೆಲ್ಲಾನು ಶೇರ್ ಖಾನ್ ಕೈಯಲ್ಲೇ ಇದೆಯಲ್ಲ. ನೀನ್ ನಿನ್ ಹಳ್ಳಿಗೋಗಿ ಆ ಕೆಂಪು ಹೂವನ್ನ ತಗೊಂಬಾ. ಆ ಕೆಂಪು ಹೂವ ಅವನ್ನ ಭಯಪಡಿಸುತ್ತೆ. ನಾನು ಈಗಿನೀಗ್ಲೇ ಕಾಡನ್ ಬಿಡ್ತೀನಿ, ಮತ್ತೆ ನನಗೆ ಬೇಕಾದಂಗ್ ಬಾಳ್ತೀನಿ. ಮೋಗ್ಲಿ ಬಗೀರ ಮತ್ತು ಬಲೂನ ತಪ್ಕೊಂಡ, ಮತ್ತೆ ಅವನ್ ಜೀವನದಲ್ಲೇ ಮೊದಲನೇ ಬಾರಿ ಅತ್ತ. ಆಮೇಲೆ ಮೋಗ್ಲಿ ಬಲು ಹೊಟ್ಟೆ ಮೇಲೆ ಮಲಗಿದ್ದ. ಎಲ್ರೂ ಅಲ್ಲಲ್ಲೇ ಗಾರ್ಡನ್ ಇದ್ರೆಯಲ್ಲಿದ್ರು. ಆಗ ಕೋತಿಗಳ ಗುಂಪು ಮೋಗ್ಲಿನ ನೋಡಿತು, ಅವನ್ನ ಎತ್ಕೊಂಡೋದು. ಈ ಕೋತಿಗಳು ಇಡೀ ಕಾಡಿನಲ್ಲೇ ತುಂಬಾ ವಿಚಿತ್ರವಾಗಿದ್ವು. ಯಾವುದೇ ಆದೇಶಗಳನ್ನ ಪಾಲಿಸ್ತಾ ಇರಲಿಲ್ಲ.
ಬಲು ಮತ್ತು ಬಗೀರಾ ಎದ್ದು ನೋಡಿದಾಗ ಬಹುಶಃ ಮೋಗ್ಲಿ ತನ್ನ ಹಳ್ಳಿಗೋಗಿದ್ದಾನೆ ಅಂತ ಅನ್ಕೊಂಡ್ವು. ಮೋಗ್ಲಿನ ಕೋತಿಗಳು ಮರದ ಮೂಲಕ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಅವನು ಚಿಲ್ಲ ನೋಡ್ದ, ಅದು ಹಾರಾಡ್ತಿತ್ತು. ಮೋಗ್ಲಿ ಹಕ್ಕಿಗಳ ಭಾಷೆಯಲ್ಲಿ ಬಲು ಮತ್ತು ಬಗೀರಾಗೆ ಕೋತಿಗಳು ತನ್ನನ್ನು ಅಪಹರಿಸ್ತಿರೋ ವಿಷಯನ ತಿಳಿಸೋದಿಕ್ಕೆ ಹೇಳ್ದ. ಮುಚ್ಚು ಬಾಯಿ, ಹುಷಾರ್ ತರ ತೋರಿಸ್ಬಿಡ, ನಾವು ನಿನ್ನಿಂದ ಇದನ್ನೇ ಕಲಬೇಕು ಅಂತಿರೋದು. ಆದಷ್ಟು ಬೇಗ ನಾವು ಇಡೀ ಕಾಡನ್ನೇ ಆಳ್ತೀವಿ ಈ ಪ್ರಾಣಿಗಳ ಭಾಷೆ ಕಲ್ತ್ರೆ. ಚಿಲ್ ಮೋಗ್ಲಿ ಹೇಳ್ದಾಗೆ ಬಲು ಮತ್ತು ಬಗೀರಾಗೆ ಎಲ್ಲ ವಿಷಯ ಹೇಳ್ತು. ಆ ಕೋತಿಗಳು ಮೋಗ್ಲಿನ ಕರ್ಕೊಂಡು ಹೋಗಿ ಗುಹೆಯಲ್ಲಿ ಇರಿಸಿದ್ದಾರೆ. ಅದೊಂದು ದಟ್ಟವಾದ ಕಾಡು. ಆ ಕೋತಿಗಳು ತುಂಬಾ ಮೋಸ ಮತ್ತು ಕ್ರೂರಿಗಳು, ನಾವಷ್ಟೇ ಎದುರಿಸಕ್ಕಾಗಲ್ಲ. ನಾವು ಸಹಾಯಕ್ಕೆ ಕಾನ ಕರೆಯೋಣ. ಅವುಗಳು ಕಾ ಅನ್ನೋ ಹಾವಿಗೆ ಸಹಾಯಕ್ಕೆ ಬರಲು ಒಪ್ಪಿಸಿದ್ರು. ಮತ್ತೆ ಅವರೆಲ್ಲರೂ ಅಲ್ಲಿಗೆ ಹೊರಟ್ರು. ಕೋತಿಗಳು ಮೋಗ್ಲಿನ ವಿಭಿನ್ನವಾದ ಗುಹೆಗೆ ಕರ್ಕೊಂಡು ಹೋದವು. ಮೊದ್ಲು ಆ ಜಾಗಕ್ಕೆ ಬಗೀರ ಪ್ರವೇಶ ಮಾಡ್ದ. ಅವನು ಕಚ್ಚಿ ಕೋತಿಗಳನ್ನ ಬಿಸಾಕ್ತಾ ಇದ್ದ. ಆದ್ರೆ ಕೋತಿಗಳು ತುಂಬಾ ಇರೋ ಕಾರಣದಿಂದ ಅವನೊಬ್ಬನಿಗೆ ಕಷ್ಟ ಆಗ್ತಿತ್ತು. ನೀರೊಳಗಡೆ ಬಚ್ಚಿಟ್ಕೋ, ಈ ವಿಚಿತ್ರ ಪ್ರಾಣಿಗಳನ್ನ ನಾನ್ ವಿಚಾರಿಸ್ಕೋತೇನೆ. ಬಲು ಕೋತಿಗಳನ್ನ ಆ ಕಡೆ ಈ ಕಡೆ ಎಸೆಯುತ್ತಿದ್ದ. ಆದ್ರೂ ಕೆಲವೇ ಕ್ಷಣಗಳಲ್ಲಿ ಅವನ ಕೈಯಲ್ಲೂ ಆಗ್ತಿರ್ಲಿಲ್ಲ. ಎಲ್ಲಾ ಕೋತಿಗಳು ಅವನ ಹೊಟ್ಟೆ ಮೇಲೆ ನಿಂತ್ಕೊಂಡು ಹೊಡಿಯೋಕ್ ಶುರು ಮಾಡಿದ್ವು. ಕಾ ಅದನ್ನು ನೋಡಿ ಬುಸ್ಕುಡ್ತಿತ್ತು. ಎಲ್ಲಾ ಕೋತಿಗಳು ಹೆದರುಕೊಂಡು ಮರ ಹತ್ತೋದಿಕ್ಕೆ ಶುರು ಮಾಡಿದ್ವು. ಕಾ ಮೋಗ್ಲಿ ಇರೋ ಜಾಗದ ಕಲ್ಲನ್ನು ತೆಗೆದು ಮೋಗ್ಲಿನ ಕಾಪಾಡ್ತು. ತುಂಬಾ ರುಚಿಯಾದ ಮಾಂಸ. ಇಲ್ಲ ಕಾ, ನಿನ್ನ ಕಣ್ಣನ್ನು ಆ ಮಗುವಿಂದ ದೂರ ಇಡು. ಕಾ ಮೋಗ್ಲಿನ ಬಿಡ್ತು, ಮತ್ತೆ ಕುಣಿಯೋಕ್ ಶುರು ಮಾಡ್ತು, ಮತ್ತೆ ಕೋತಿಗಳನ್ನ ವಶೀಕರಣ ಮಾಡ್ತು, ಮತ್ತೆ ಅದ್ರ ಜೊತೆಗೆ ಕರ್ಕೊಂಡ್ ಬಂತು. ಇನ್ಮೇಲೆ ನಾನ್ ಈ ಕಾಡಲ್ಲಿ ಇರಬಾರ್ದು ಅಂತ ಕಾಣುತ್ತೆ. ಆದಷ್ಟು ಬೇಗ ನಾನು ಈ ಕಾಡನ್ನ ಬಿಡ್ಬೇಕು. ಮೋಗ್ಲಿ ಕೊನೆಯದಾಗಿ ಬಗೀರ ಮತ್ತು ಬಲುಗೆ ಬಾಯಿ ಹೇಳ್ದ. ಮತ್ತೆ ಹಳ್ಳಿ ಕಡೆ ಹೊರಟ. ಹಳ್ಳಿ ಜನರು ಮೋಗ್ಲಿನ್ ನೋಡಿ ಮೊದ್ಲು ಭಯಪಟ್ರು. ಈ ಮಗು ಕಾಡಿಂದ ಬಂದಿದೆ, ಇದು ನಮಗ್ ತೊಂದರೆ ಕೊಡುತ್ತೆ ಅನ್ಸುತ್ತೆ. ಆಪತ್ತಾಗ್ಬೋದು. ಈ ಹುಡುಗನ್ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಯಾಕ್ ಮಗು, ಏನೇನು ಯೋಚನೆ ಮಾಡ್ತಿದ್ಯಾ? ಬಾ ಮಗು, ನನ್ ಜೊತೆ ಇರುವಂತೆ. ಮೋಗ್ಲಿ ಬೇಗನೆ ಹಳ್ಳಿ ವಾತಾವರಣಕ್ಕೆ ಹೊಂದ್ಕೊಂಡ. ಅವ್ರ ಭಾಷೆನೂ ಕಲ್ತ್ಕೊಂಡ. ಅವನಿಗೆ ಕೆಲ್ಸನೂ ಕೊಟ್ರು, ಹಸು ಮೇಯಿಸೋದು. ಅವನ ಸ್ನೇಹಿತರಾದ ಬಲು ಮತ್ತು ಬಗೀರ ಆಗಾಗ ಅವನ್ನ ಬೆಟ್ಟದತ್ರ ಭೇಟಿ ಮಾಡ್ತಿದ್ರು. ಒಂದಿನ ಅವನ ಸಹೋದರರಾದ ತೋಳಗಳು ಭೇಟಿ ಮಾಡಿದ್ವು. ಪ್ಯಾಕ್ ಅಪಾಯದಲ್ಲಿದೆ. ಶೇರ್ ಖಾನ್ ಎಲ್ಲಾ ತೋಳಗಳನ್ನ ಒಂದೊಂದಾಗಿ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿದೆ. ನೀನ್ನ ಶೇರ್ ಖಾನ್ಗೆ ತಿನ್ಸೋದಕ್ ಪ್ರಯತ್ನ ಪಟ್ಟೆ, ನಾನ್ ಯಾಕೆ ನಿನಗ್ ಸಹಾಯ ಮಾಡ್ಬೇಕೀಗ? ನಮ್ದು ಒಂದೇ ರಕ್ತ ಆಗದೇ ಇರ್ಬೋದು, ಆದ್ರೆ ಅಮ್ಮ ನಮ್ಮನ್ನ ಅಣ್ಣ ತಮ್ಮಂದ್ರ ತರ ಬೆಳೆಸಿದಾರೆ. ನಾವ್ ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು. ಏನು ಅಮ್ಮ? ಶೇರ್ ಖಾನ್ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಸತ್ತೋದ್ಲು. ಶೇರ್ ಖಾನ್ ನಿನ್ನ ಕೇಳ್ಕೊಂಡು ಗುಹೆ ಹತ್ರ ಬಂದಿದ್ದ, ಆದ್ರೆ ಅವಳು ಏನು ಹೇಳಿಲ್ಲ. ತುಂಬಾನೇ ಆಗೋಯ್ತು, ಶೇರ್ ಖಾನ್ ನಾನ್ ಯಾವ್ದೇ ಕಾರಣಕ್ಕೂ ಸಹಿಸಲ್ಲ. ಇನ್ನ ಮೋಗ್ಲಿ ತನ್ನ ಸೈನ್ಯನ ಕರ್ಕೊಂಡು ಶೇರ್ ಖಾನ್ ಅಡಗಿದ್ದಲ್ಲಿಗೆ ಹೊರಟ. ಅವನೊಂದು ಎಮ್ಮೆ ಮೇಲೆ ಸವಾರಿ ಮಾಡ್ತಿದ್ದ. ಅವರು ಹತ್ರ ಹೋಗ್ತಿದ್ದಾಗೆ ಅಖಿಲ ಇವರ ಗುಂಪನ್ನ ಸೇರ್ಕೊಂಡ. ಜಾಗದ ನಿಜವಾದ ಯಜಮಾನ. ನೀನ್ ಕೆಲವು ಪ್ರಾಣಿಗಳನ್ನ ಎದುರು ದಿಕ್ಕಿನಲ್ಲಿ ಕರ್ಕೊಂಡು ಹೋಗು, ನಾನು ಈ ಕಡೆಯಿಂದ ಓಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ಶೇರ್ ಖಾನು ಬಲೆಗ್ ಸಿಗಾಕೋತಾನೆ. ಉಪಾಯ ಮಾಡ್ದಾಗೆ ಎಲ್ರೂ ಶೇರ್ ಖಾನ್ ಇರೋ ಕಡೆ ವೇಗವಾಗಿ ಹೊರಟ್ರು. ಎಷ್ಟು ವೇಗವಾಗಿ ಹೋಗ್ತಿದ್ರು ಅಂದ್ರೆ ಹೆಜ್ಜೆ ಗುರುತುಗಳನ್ನ ಕಾಣಬಹುದಾಗಿತ್ತು. ಶೇರ್ ಖಾನ್ ಆ ಸೈನ್ಯನ ನೋಡಿ ಎಲ್ಲಾ ದಿಕ್ಕಲ್ಲೂ ಹೇಗಾದ್ರೂ ಪಾರಾಗಲು ಪ್ರಯತ್ನ ಪಡ್ತಿದ್ದ. ಆದ್ರೆ ಆ ಗುಹೆಯ ಗೋಡೆ ಎತ್ತರವಾಗಿತ್ತು, ಪಾರಾಗಲು ಅವಕಾಶನೇ ಇರಲಿಲ್ಲ. ಸೈನ್ಯವು ಅತಿ ವೇಗವಾಗಿ ತುಂಬಾ ಕೋಪದಿಂದ ದಾಳಿ ಮಾಡಲು ಬರ್ತಾ ಇತ್ತು. ಎಲ್ಲಾ ಸೈನ್ಯವು ಶೇರ್ ಖಾನ್ ಮೇಲೆ ತುಳ್ಕೊಂಡು ಹೋಯಿತು. ಗೂಳಿ ಶೇರ್ ಖಾನ್ ನ ಮಣ್ಣಲ್ಲಿ ತುಳಿದಾಕ್ತು. ಎಮ್ಮೆಗಳು ಅದ್ರ ಮೇಲೆ ಹಾರ್ತಿತ್ತು. ತಪ್ಪಿಸ್ಕೊಂಡು ಓಡೋಕೆ ಅವಕಾಶನೇ ಇರಲಿಲ್ಲ. ಎಲ್ಲ ಆಗೋಗಿತ್ತು. ಅದು ಶೇರ್ ಖಾನ್ ನ ಅಂತ್ಯ ಆಗಿತ್ತು. ಆತ ಕಾಡಿನ ಶತ್ರು ಮತ್ತು ನಾಡಿನ ಶತ್ರು ಆಗಿದ್ದ. ಮೋಗ್ಲಿ ಶೇರ್ ಖಾನ್ ಚರ್ಮನ ತಗೊಂಡು ತೋಳದ ಗುಹೆ ಹತ್ರ ಹೊರಟ.
ಶೇರ್ ಖಾನ್ ಚರ್ಮನ ಮೋಗ್ಲಿ ಭುಜದ ಮೇಲೆ ನೋಡಿ ಎಲ್ಲಾ ತೋಳಗಳು ಅವನ್ನ ನೋಡಿ ಆಶ್ಚರ್ಯಪಟ್ಟವು. ಅಖಿಲಾಗೆ ಮತ್ತೆ ನಾಯಕನ ಪಟ್ಟ ಕೊಡಲಾಯಿತು. ಮತ್ತೆ ಮೋಗ್ಲಿ ಕಾಡನ್ನು ಬಿಟ್ಟ. ಸ್ವಲ್ಪ ದಿನಗಳ ನಂತರ ಮೋಗ್ಲಿಗೆ ಮೆಸುವಾನೆ ತನ್ನ ನಿಜವಾದ ತಾಯಿ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಕಾಡು ಪ್ರಾಣಿಗಳು ಮತ್ತು ನಾಡಿನ ಜನರು ತುಂಬಾ ಸಂತೋಷವಾಗಿದ್ದರು.